ಯುಎಸ್ ಓಪನ್ ನ್ಯೂಯಾರ್ಕ್ನಲ್ಲಿ ನಡೆಯುತ್ತಿರುವ ವರ್ಷದ ನಾಲ್ಕನೇ ಹಾಗೂ ಕೊನೆಯ ಗ್ರ್ಯಾಂಡ್ ಸ್ಥಾಮ್ ಯುಎಸ್ ಟೆನಿಸ್ ಟೂರ್ನಿಯ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ರೋಹನ್ ಬೋಪಣ್ಣ ಮತ್ತು ಜೊತೆಗಾರ ಆಸ್ಟ್ರೇಲಿಯಾದ ಮ್ಯಾಥ್ಯೂ ಎಬ್ಡನ್ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ ಮೊದಲ ಸುತ್ತಿನಲ್ಲಿ ಎರಡನೇ ಶ್ರೇಯಾಂಕಿತ ಭಾರತ ಆಸ್ಟ್ರೇಲಿಯಾ ಜೋಡಿ ಆರು ಎರಡು ಆರು ನಾಲ್ಕು ನೇರ ಸೆಟ್ಗಳಿಂದ ಕಾರ್ಬಲಸ್ ಮತ್ತು ಕೊರಿಯಾ ಜೋಡಿಯನ್ನು ಮಣಿಸಿ ಮುಂದಿನ ಸುತ್ತಿಗೆ ಪ್ರವೇಶಿಸಿದೆ ಆದರೆ ಎನ್ ಬಾಲಾಜಿ ಮತ್ತು ಅವರ ಜೊತೆಗಾರ ಅರ್ಜೆಂಟೀನಾದ ಗಿಯಾಡೊ ಆಂಡ್ರಿಜೋಝಿ ಅವರ ವಿರುದ್ಧ ಸೋತು ಸ್ಪರ್ಧೆಯಿಂದ ನಿರ್ಗಮಿಸಿದೆ ಪುರುಷರ ಸಿಂಗಲ್ಸ್ ವಿಭಾಗದ ಎರಡನೇ ಸುತ್ತಿನಲ್ಲಿ ಮೂರನೇ ಶ್ರೇಯಾಂಕಿತ ಕಾಲೋ ಅಲ್ಕರಾಜ್ ಸೋತು ಹೋರಾಟ ಮುಗಿಸಿದ್ದಾರೆ ಆದರೆ ಡೇನಿಯಲ್ ಮೆಡ್ವೆಡೇವ್ ಮೂರನೇ ಸುತ್ತು ಪ್ರವೇಶಿಸಿದರೆ ಮಹಿಳಾ ಸಿಂಗಲ್ಸ್ನಲ್ಲಿ ಕೋಕೊಗಾಫ್ ಕ್ವಿನ್ವೆನ್ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ